ಮುಂದಿನ ತಿಂಗಳು 11ನೇ ತಾರೀಕು ನಾವು ಮುಳಬಾಗಲ ತಾಲ್ಲೂಕನ್ನ ಬಂದ್ ಮಾಡ್ತೀವಿ ಬೆಸ್ಕಾಂ ಅವರಿಗೂ ಎಚ್ಚರಿಕೆ ಕೊಡ್ತಾ ಇದೀವಿ ಈ 2 3 ವರ್ಷದಿಂದ ಏನಾಯ್ತು ಸ್ವಲ್ಪ ಮಳೆ ಬೆಳೆ ಮಳೆ ಜೋರಾಗಿ ಬಿತ್ತು ಸ್ವಲ್ಪ ನೀರು ಸೋರ್ಸಸ್ ಜಾಸ್ತಿ ಆದವು ಪಾಪ ಹಳೆ ಬೋರ್ಗಳು ಮಾಡಿದ್ರಲ್ಲ ಲಾಸ್ ಆಗಿದ್ರಲ್ಲ ಈಗ ಹಳೆ ಪಂಪ್ಗಳು ಹಾಕಿ ಸ್ವಲ್ಪ ನೀರು ಎತ್ತಿಕೊಳ್ತಾ ಪವರ್ ಪ್ರಾಬ್ಲಮ್ ಇದೆ ನಾವಿಲ್ಲ ಅಂತ ಅದನ್ನ ನೀವು ಶೆಡ್ಯೂಲ್ ಮಾಡಿ 7 ಗಂಟೆ ಕೊಡ್ತಾರೆ 6 ಗಂಟೆ ಕೊಡ್ತೀವಿ ಇಂತ ಅವರ್ ಅಲ್ಲಿ ಕೊಡ್ತೀವಿ ಇಂತ ತಿಂಗಳು ಅದು ಏನು ಇಲ್ಲದೆ ಪಾಲಿಸಿ ಪ್ರಕಾರ 7 ಅವರ್ಸ್ ಕೊಡ್ಬೇಕು ಅಲ್ವಾ ರಾಮನ ಎಷ್ಟು ಅವರ್ ಕೊಡ್ತಾ ಕೊಡ್ತಾ ಇದ್ದಾರೆ ನಾವು ರಾಮನ ಒಳ್ಳೆ ಹೆಂಬೇರೆ ನಾನು ಬೆಳಿಗ್ಗೆ ರಾತ್ರಿ 9 ವರೆ ಕರೆಂಟ್ ಕೊಡೋದು ನಾಗ್ಲೋ ಆಯ್ತು 9 ವರೆ ಕೊಟ್ಟಿರ್ತಾರೆ ಟ್ಯಾಂಕ್ ತುಂಬಿರ್ತಾ ಹೋದ್ರೆ 12 ಗಂಟೆಗೆ ಹೋದ್ರೆ ಕರೆಂಟ್ ಇಲ್ಲ ಅದವರು ಕೊಟ್ಟೇ ಇಲ್ಲ ಏನು ಮಾಡೋದು 12 ಗಂಟೆ ನಿಂತ್ಕೊಂಡಿದ್ರೆ ಕರೆಕ್ಟ್ ಆಗಿ 12 ಗಂಟೆ ಕೊಟ್ರು ಮಾಮೂಲಿಯಾಗಿ ರಾತ್ರಿ 4 ಅವರ್ ಕೊಡ್ಬೇಕು ಕೊಡ್ತಾರೆ ಅದನ್ನು 3 ಅವರ್ ನನ್ನ ನಂಬರ್ ಬ್ಲಾಕ್ ಲಿಸ್ಟ್ ನಲ್ಲಿ ಇಟ್ಟಿದ್ದಾರೆ ಯಾಕಪ್ಪ ನಮ್ಮೇನೋ ಅಣ್ಣ ನೀ ಚಿಕ್ಕಪಟ್ಟಿ ಫೋನ್ ಮಾಡ್ತೀಯ ಅದಕ್ಕೆ ನಿಮ್ಮ ನಂಬರ್ ಬ್ಲಾಕ್ ಲಿಸ್ಟ್ ನಲ್ಲಿ ಇಟ್ಟಿದ್ದಾರೆ ಅಂತ ನಾವೇನು ಸಂಬಂಧ ಅಲ್ಲ ನಿಮ್ಮ ಹತ್ರ ಬಾರಿ ಹತ್ರ ನಮ್ಮ ಗರ್ಲ್ ಫ್ರೆಂಡ್ಗಳ ಏನಪ್ಪ ನಿಮ್ಮ ಜೊತೆ ಒಂದ್ಸಲ ಮಾತಾಡೋಣ ನಮಗೆ ಅದು ತೊಂದರೆ ಇದೆ ತೊಂದರೆ ನಿಮ್ಗೆ ಹೇಳ್ಕೊಳ್ಳೋಕೆ ಹೇಳ್ಕೊಳ್ಳೋಕೆ ಯಾರಿಗೆ ಹೇಳ್ಬೇಕು ನಾವು ನಿಮಗೆ ತಾನೇ ಹೇಳ್ಕೋಬೇಕು ನಾಲ್ಕು ನೈಟ್ಲಿ ನಿಂತೆ ಏ ಗಂಟ್ಲ ಕರೆಂಟ್ ಇಸ್ತಾರೋ ದೊಂಗನ ಗಾಸಿನ ಗಂಟ್ಲು ಪಡ್ತಾ ಬಂದಿದೆ ಕಾಲ ఒక అవర్ కాదు అర్థం హాఫ్ అన్ అవర్ కూడా ఇల్ల ఇంటికి పోయేది వచ్చేది ఇంటికి పోయి తిక్కులోళ్ళ తర తిరిగేది బోర్తవనంటే ఇంటికి బోర్తవనంటే ఇంటి తిక్కులోళ్ళ తర ఆ టైంలో వస్తుందేమో మూడు బకెట్లు ఎరువు ఇచ్చి తోటకి ఇంకో బకెట్ తోడతావునండి తోడతావునే ఉండదు ఇప్పుడు కావాలంటే వచ్చి చూడండి కావాలంటే తప్ప నిజం నిజంగా తిరిగి తిరిగి పించెట్లు నాలుగు బకెట్లు ఇచ్చి ఇంకో బకెట్ అట్లే ఉండదు ఇల్ల ఇప్పటికి కరగ పెట్టినది అట్లే ఉంది నైట్ ఎంత గంట గంట తిరిగి 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 నాలుగు లెంట్ నిద్రలే ఏమిలగం ಒಂದು ವೀಕ್ಲಿ ಒನ್ ಟೈಮ್ ಫಿಕ್ಸ್ ಮಾಡ್ತೀರಿ ಯಾವುದು 9 ಗಂಟೆಗೆ 10 ಗಂಟೆಗೆ 12 ಗಂಟೆಗೆ ಅದೇ ಕಂಟಿನ್ಯೂ ವಾರಕ್ಕೆ ಅದನ್ನು ಕಂಟಿನ್ಯೂ ಆಗಬೇಕು ಇಲ್ಲ ಅಂತ ಪಕ್ಷದಲ್ಲಿ ಒಬ್ಬರು ಫೋನ್ ಮಾಡ್ತೀನಿ ನಾನು ಆ ಟೇಷನ್ ನಲ್ಲಿ ಇರುವ ಕ್ಯಾಂಡಿಡೇಟ್ ಯಾರೇ ಇರಲಿ ಅವರು ಒಂದು ಆನ್ಸರ್ ಕೊಡಬೇಕು ನಾವು ಯಾಕಂತ ಅಂದ್ರೆ ನಮ್ಮ ಕೊಟ್ಟ ಸರ್ ನಾನು ಎಲ್ಲರಿಗೂ ಹೇಳ್ಬಿಡ್ತೀನಿ ಆ ಕಾಯುವಂತ ಕೆಲಸನೇ ಮಾಡಕ್ಕೆ ಬಿಡಲ್ಲ ಅವರು ರೆಸ್ಪಾನ್ಸ್ ಕೊಡಲ್ಲ ಒಂದ ಸಲ ಫೋನೇ ತೆಗೆಯಲ್ಲ ಯಾಕೆ ಒಂದ ಸಲ ನೀವು ರೈತರ ಬಗ್ಗೆ ಸ್ವಲ್ಪ ಅವರಿಗೆ ನನ್ನ ಪ್ರಶ್ನೆ ಸರ್ 102 ಮೆಗಾವಾಟ್ ಅಲ್ಲಿ ನಮ್ಮ ತಾಲ್ಲೂಕಿಗೆ ಎಷ್ಟು ಮೆಗಾವಾಟ್ ಕೊಡ್ತಾ ಇದ್ದಾರೆ ಫರ್ ಡೇ ಡಿಮ್ಯಾಂಡ್ ಎಷ್ಟು ಸಪ್ಲೈ ಎಷ್ಟು ಸರ್ ಡೇಟಾ ಇದೆ 102 ಬರ್ತಾ ಇದೆ ಬರ್ತಾ ಇದೆ ಡೇ ಟೈಮ್ ಸಪ್ಲೈ ಅರೇಂಜ್ ಮಾಡ್ತಾ ಇದೆ ನೈಟ್ ಟೈಮ್ ಅಲ್ಲಿ ಕಡಿಮೆ ಮಾಡ್ತಾ ಇದೆ ಅಲ್ಲ ಡೇ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಸಪ್ಲೈ ಆಗ್ತಾ ಇದ್ರೆ ಇಂಟರಪ್ಷನ್ ಯಾಕೆ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಈಗ ಬೆಳಗ್ಗೆ ಇವರು ಫೋನ್ ಮಾಡಿದ್ರು ನೆನ್ನೆ ಬೆಳಗ್ಗೆ ಫೋನ್ ಮಾಡಿದ್ರು ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ಒಳಗಡೆ 3 ಟೈಮ್ಸ್ ಕಟ್ ಮಾಡಿದ್ದಾರೆ ಅಂತ ಅದಕ್ಕೆ ಪ್ಲಾಂಡ್ ಆಗಿ ಒಂದಕ್ಕೊಂದು ಚೈನ್ ಲಿಂಕ್ ಇದ್ದಂಗೆ ಅದು ಆ ಚೈನ್ ಲಿಂಕ್ ಮಾಡುವುದರಲ್ಲೇ ಇಲ್ಲೇ ಏರ್ಪೇರ್ ಆಗಿದೆ ಟೆಕ್ನಿಕಲ್ ಪರ್ಸನ್ಸ್ ಆಗಿ ಈ ಟೆಕ್ನಿಕಲ್ ಆಗಿ ಮಾಡಬೇಕಾದಂತ ಎಲ್ಲವನ್ನೇ ಇವತ್ತು ಮಾಡದೇ ಇರೋದಕ್ಕೆ ರೈತರು ಅನುಭವಿಸ್ತಾ ಇರೋದು ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ತುಂಬ ಇದೆ ಅಂತ ಹೇಳಿ ಎಲ್ಲ ನಮ್ಮ ಜಗದೀಶನ ಎಲ್ಲ ರೈತರನ್ನೇ ಡೈಲಿ ಫೋನ್ ಮಾಡೋರು ಇವರು ಏನು 7 ಅವರ್ಸ್ ಕೊಡ್ತೀವಿ ಪ್ರತಿ ದಿವಸ ರೈತರಿಗೆ ಅಂತ ಹೇಳಿದರು 7 ಗಂಟೆಗಳ ಕಾಲ ಒಂದು 10 ಬಾರಿ 5 ಬಾರಿ ಆಪ್ ಮಾಡ್ತಾರೆ ಕೊಡ್ತಾರೆ ಆಪ್ ಮಾಡ್ತಾರೆ ಕೊಡ್ತಾರೆ ಡೇ ಟೈಮ್ ಕೊಡಬೇಕಾದಂತ ಕರೆಂಟ್ ಅನ್ನ ಈಗ ನೈಟ್ 3 ಅವರ್ ಡೇ ಟೈಮ್ 4 ಅವರ್ ಅಂತಾರೆ 4 ಅವರ್ ಅನ್ನವೇ ಸರಿಯಾಗಿ ಕೊಡ್ತಾ ಇಲ್ಲ ನಮ್ಮ ಬೆಲೆಗಳೆಲ್ಲ ಅನ್ನವೇ ಒಣಗೋಗ್ತಾ ಇದೆ ತುಂಬ ಹಿಂಸೆ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಎಲ್ಲರನ್ನವೇ ಹೇಳಿದರು ಅದಕ್ಕೆ ನಾವು ಇವತ್ತು ಇಲ್ಲಿ ಬಂದಿದ್ದೇವೆ ಬೆಸ್ಕಾಂ ಆಫೀಸ್ ಹತ್ರ ಬೆಸ್ಕಾಂ ಇಂಜಿನಿಯರ್ ಈಗ ಅವರ ಹತ್ರ ಚರ್ಚೆ ಮಾಡಿದ್ದೀವಿ ಈ ಹತ್ರನ ಚರ್ಚೆ ಮಾಡಿದ್ದೀವಿ ಈನೂ ಹೇಳಿದರೆ ಒಂದು 3 ಸಬ್ಸ್ಟೇಷನ್ ಮುಳಬಾಗಲ ತಾಲೂಕಲ್ಲಿ ಪ್ರಾಬ್ಲಮ್ ಇದೆ ನಂಗ್ಲಿ ಸಬ್ಸ್ಟೇಷನ್ ಓವರ್ ಲೋಡ್ ಇದೆ ಮತ್ತು ಇದು ಯಾವುದು ಟೌನ್ದು ಜಾಸ್ತಿ ಇದೆ ಓವರ್ಲೋಡು ಮತ್ತು ಬೈರ್ಕೂರ್ದು ಜಾಸ್ತಿ ಇದೆ ಜಾಸ್ತಿ ಇದೆ ಅಂತೇಳಿ ನನ್ನ ನನಗೆ ಗೊತ್ತಿದ್ದಂಗೆ 4-5 ವರ್ಷದಿಂದ ಇದೆ
ಈ ನಾಲ್ಕೈದು ವರ್ಷದಿಂದ ಲೋಡ್ ಜಾಸ್ತಿ ಇರತಕ್ಕಂತ ಆ ಸಬ್ಸ್ಟೇಷನ್ನ ಸರಿ ಮಾಡತಕ್ಕಂತ ರೀತಿಯಲ್ಲಿ ಡಿಪಾರ್ಟ್ಮೆಂಟು ಮಾಡಲಿಲ್ಲ, ಸರ್ಕಾರವನ್ನು ಮಾಡಲಿಲ್ಲ. ಯಾವಾಗ ಇವರು ಮಾಡಲಿಲ್ವೋ ಈಗ ರೈತರು ಅನುಭವಿಸ್ತಾ ಇದ್ದಾರೆ. ಒಂದು ಲೈನ್ಗೆ ಕೊಟ್ಟಿದ್ದಾರೆ ಅಂದರೆ ಓವರ್ಲೋಡು ಟ್ರಿಪ್ ಆಗುತ್ತೆ. ಅಂದರೆ ಕೆಪಾಸಿಟಿ ಇರ್ತಕ್ಕಂಥ ಕಂಡಕ್ಟರ್ ಇಲ್ಲ, ಕೆಪಾಸಿಟಿ ಇರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ ಇಲ್ಲ, ಕೆಪಾಸಿಟಿ ಇರ್ತಕ್ಕಂಥ ಅಲ್ಲಿ ಡಿಪಾರ್ಟ್ಮೆಂಟ್ ವರ್ಕೂ ಮಾಡ್ತಾ ಇಲ್ಲ. ಇವರೆಲ್ಲರ ಇನ್ಎಫಿಷಿಯನ್ಸಿಯಿಂದ ಇವತ್ತು ರೈತರು ಈ ಅನುಭವಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಬರಗಾಲ, ಮಳೆನೇ ಬರಲಿಲ್ಲ, ಹಾಕಿರ್ತಕ್ಕಂಥ ಬೆಳೆಗಳೆಲ್ಲ ಒಣಗೋಗಿದೆ, ಎಲ್ಲನೂ ಒಣಗೋ ಸಂದರ್ಭದಲ್ಲಿ. ಇನ್ನೊಂದು ಕಡೆ ಇರಿಗೇಷನ್ ಏನೋ ಬೋರ್ವೆಲ್ನಿಂದ ಬದುಕೋಣ ಅಂತ ಹೇಳಿದರೆ ಲಕ್ಷಾಂತರ ರೂಪಾಯಿ ಸುರಿದಿರ್ತಕ್ಕಂಥ ರೈತರು ಇವತ್ತು ಆ ಬೆಳೆಯನ್ನು ಒಣಗೋಗ್ತಾ ಇದೆ, ಅದನ್ನು ನೋಡಲಾರ್ದೆ ಇವತ್ತು ರೈತರು ಕೆ ಇ ಬಿ ಹತ್ರ ಇದು ಬೆಸ್ಕಾಮ್ ಹತ್ರ ಬಂದಿದ್ದು ನಾವು. ಅದಕ್ಕೆ ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೇಳಿದ್ದೀವಿ, ಮತ್ತು ಇವ್ರಿಗೆ ಹೇಳಿದ್ದೀವಿ, ಈ ಮಂತ್ 31 ಒಳಗಡೆ ನೀವು ಚೀಫ್ ಇಂಜಿನಿಯರಿಂದ ಹಿಡಿದು ಸೂಪರಿಂಟೆಂಡೆಂಟ್ ಇಂಜಿನಿಯರಿಂದ ಹಿಡಿದು ಎಕ್ಸಿಕ್ಯೂಟಿವ್ ಇಂಜಿನಿಯರಿಂದ ಹಿಡಿದು ಮುಳಬಾಗಲಲ್ಲಿ ಬೆಸ್ಕಾಮ್ ಆಫೀಸಲ್ಲಿ ರೈತರ ಜೊತೆಯಲ್ಲಿ ಸಭೆ ಆಗಬೇಕು. ಇಲ್ಲಿ ರೈತರ ಪ್ರಾಬ್ಲಮ್ ಏನಿದೆಯೋ ಅದು ಸಾಲ್ವ್ ಮಾಡಬೇಕು. ಜವಾಬ್ದಾರಿ ಇರ್ತಕ್ಕಂಥವ್ರು ನೀವು ಬೇಜವಾಬ್ದಾರಿಯಾಗಿ ಇದ್ದರೆ ನಾವು ನೋಡ್ಕೊಂಡಿರೋಕ್ಕಾಗಲ್ಲ. ಆದ್ದರಿಂದ ಟೆಕ್ನಿಕಲ್ ಫೀಲ್ಡ್ ಇರ್ತಕ್ಕಂಥ ಈ ಬೆಸ್ಕಾಮನ್ನು ಕರೆಕ್ಟಾಗಿ ಟೆಕ್ನಿಕಲಾಗೇ ನೋಡಬೇಕಾಗುತ್ತೆ. ಅದನ್ನು ರೆವಿನ್ಯೂ ಆಫೀಸ್ ಟೈಪ್ ನೋಡೋಕ್ಕಾಗಲ್ಲ. ಇಲ್ಲಿ ಬಹುಭಾಗ ಸಾಲು ಹೋರಾಟದ ಮುಖಾಂತರನೇ ಮಾಡ್ಕೊಂಡು ಬಂದಿರ್ತಕ್ಕಂಥ ಚರಿತ್ರೆಯಲ್ಲಿ ಈಗ ಮತ್ತೇನೆ ಹೋರಾಟನೇ ಮುಂದುವರಿಸ್ಬೇಕು. ಇಲ್ಲದಿದ್ರೆ ನಮ್ಮ ರೈತರು ಇಲ್ಲಿ ಬದುಕೋದಕ್ಕಾಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಈ ತಿಂಗಳು 31 ಅವರೆಲ್ಲರೂ ಇಲ್ಲಿ ಬರಬೇಕು. ಚೀಫ್ ಇಂಜಿನಿಯರಿಂದ ಹಿಡಿದು ನಮ್ಮ ರೈತರ ಜೊತೆಯಲ್ಲಿ ಏನು ಕಷ್ಟ ಇದೆ ಅಂತ ಕೇಳಬೇಕು, ಅದನ್ನು ಪರಿಹಾರ ಆಗಿ ಹುಡುಕ್ಬೇಕು. ಈ 3 ಸಬ್ಸ್ಟೇಷನ್ ಪ್ರಾಬ್ಲಮು ಇಮಿಡಿಯೇಟ್ ಆಗಬೇಕು. ಕೆಪಾಸಿಟಿ ಇರ್ತಕ್ಕಂಥದ್ದನ್ನು ರೈಸ್ ಮಾಡಬೇಕು. ಬರೀ ಇದು ಕೆಪಾಸಿಟಿ ಕಡಿಮೆ ಇದೆ, ಲೋಡ್ ಕಡಿಮೆ ಇದೆ, ಓವರ್ಲೋಡ್ ಇದೆ, ನಾವು ಕೊಡೋಕ್ಕಾಗಲ್ಲ ಅಂತಕ್ಕಂಥ ಮಾತುಗಳು ನಮ್ಮ ರೈತರು ಹೊಟ್ಟೆ ತುಂಬೋದಿಲ್ಲ. ಮಾತುಗಳು ಕಡಿಮೆ ಮಾಡಿ, ಕೆಲಸ ಜಾಸ್ತಿ ಮಾಡಿ, ಆ ದಿಕ್ಕಿನಲ್ಲಿ ಚರ್ಚೆ ಮಾಡೋದಕ್ಕೆ 31 ಇದು ಮಾಡಿದೆ. 31 ಏನಾದರೂ ಇವರು ಸಭೆ ಮಾಡಲಿಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ, ಎಲೆಕ್ಟ್ರಿಸಿಟಿ ಇದೆ ಅಂತಂದರೆ ನೆಕ್ಸ್ಟ್ ಮಂತು ನಾವು ಬರಗಾಲನೂ ಘೋಷಣೆ ಮಾಡಬೇಕು. 5-6 ಒಳಗಡೆ ಈ ತಾಲೂಕನ್ನು ಬರಗಾಲವಾಗಿ ಘೋಷಣೆ ಮಾಡದೇ ಇದ್ದರೆ 11 ಮುಳಬಾಗಲು ತಾಲೂಕನ್ನು ಬಂದ್ ಮಾಡ್ತೀವಿ, ನಮ್ಮ ಪ್ರತಿಭಟನೆಯನ್ನು ತೋರಿಸ್ತೀವಿ, ನಮ್ಮ ಸಮಸ್ಯೆ ಕಡೆ ಸರ್ಕಾರ ಗಮನ ಹರಿಸಲಿ, ಕಣ್ಣು ತೆರೀಲಿ ಅಂತಕ್ಕಂಥ ನಿಟ್ಟಿನಲ್ಲಿ 11 ನೆಕ್ಸ್ಟ್ ಮಂತ್ ಬಂದ್ ಮಾಡ್ತೀವಿ. ಆದ್ದರಿಂದ ಬರಗಾಲ ಘೋಷಣೆ ಮಾಡಬೇಕು. ಘೋಷಣೆ ಮಾಡೋದಕ್ಕಿಂತ ಮೊದಲು ಕ್ರಾಪ್ ಎಲ್ಲೆಲ್ಲಿ ಒಣಗೋಗಿದೆ, ಎಲ್ಲೆಲ್ಲಿ ಬರಗಾಲದಿಂದ ರೈತನ ಲಾಸ್ ಆಗಿದ್ದಾನೆ ಅಂತಕ್ಕಂಥ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟು, ಈ 3 ಡಿಪಾರ್ಟ್ಮೆಂಟ್ಗಳನ್ನವೇ ಸರ್ವೆ ಮಾಡಬೇಕು, ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು, ಈ ತಾಲೂಕನ್ನು ಬರಗಾಲ ಅಂತ ಘೋಷಣೆ ಮಾಡಬೇಕು. ಘೋಷಣೆ ಮಾಡಲಿಲ್ಲ, ಈ ಕೆಲಸಗಳು ಮಾಡಲಿಲ್ಲ, ಇನ್ಶೂರೆನ್ಸ್ ಏನೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ಶೂರೆನ್ಸ್ ರೈತನಿಗೆ ಸಿಗ್ತಾ ಇದೆಯಾ, ಯಾವ ಟೈಪ್ ಇದೆ, ಎಷ್ಟು ಮಾಡಿದ್ದಾರೆ, ಆ ಇನ್ಶೂರೆನ್ಸ್ದ ಬಗ್ಗೆ ನನವೇ ಮಾಹಿತಿ ಇರಬೇಕು. ಮಾಹಿತಿ ಆಧಾರದ ಮೇಲೆ ಈ ತಾಲೂಕನ್ನು ಬರಗಾಲ ಘೋಷಣೆ ಮಾಡಬೇಕು, ರೈತರಿಗೆ ಒಂದಷ್ಟು ಪರಿಹಾರನ ಸಿಗಬೇಕು. ಇವೇನು ಮಾಡದೇ ಇದ್ದರೆ ಮುಂದಿನ ತಿಂಗಳು 11 ನಾವು ಮುಳಬಾಗಲು ತಾಲೂಕನ್ನು ಬಂದ್ ಮಾಡ್ತೀವಿ. ಬೆಸ್ಕಾಮ್ ಅವ್ರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ, 31 ನೀವನ್ನೇ ಸಾಲ್ವ್ ಮಾಡಿ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.